ಇವತ್ತು ಗೆಸ್ಟಾಗಿ ಬಂದಿರ್ತಕ್ಕಂಥ ಹಿರಿಯ ಕಲಾವಿದರು ದೇವರಾಜ್ ಸರ್ ಥ್ಯಾಂಕ್ ಯು ಸೊ ಮಚ್ ನೀವು ಬಂದಿರಿ ನಮಗೆ ಇದು ದೊಡ್ಡ ಖುಷಿ ವಿಷಯ ದೇವರಾಜ್ ಸರ್ ಬಂದಿದ್ದಾರೆ ಇವತ್ತು ನಮ್ಮ ಟ್ರೇಲರ್ ಲಾಂಚ್ ಮಾಡಲಿಕ್ಕೆ ನಾವು ನಮಗೆ ಯಾರೂ ಇಲ್ಲ ಅಂದ್ಕೊಂಡಿದ್ದೀವಿ ಇದಾರೆ ಅಂತ ಕನ್ಫರ್ಮ್ ಆಗಿದೆ ಇವತ್ತು ಥ್ಯಾಂಕ್ ಯು ಸರ್ ವೆಲ್ಯೂ ಸರ್ ಯಾವಾಗಲೂ ಬರ್ತಾರೆ ಸಲ ಬಂದಾಗ ಹಾರಿಸ್ತಾರೆ ನಮ್ಮ ಜೊತೆ ಆಲ್ ಓವರ್ ಇಂಡಿಯಾ ಇಂದ ಹತ್ತು ಸಾವಿರ ಜನ ಆರ್ಮಿದವರು ನಮ್ಮ ಬೆಂದಲವಾಗಿ ನಿಂತಿದ್ದಾರೆ ಅದೇ ರೀತಿ ಸರ್ ನೀವು ಯಾವಾಗಲೂ ನಮಗೆ ನಮ್ಮ ಬಗ್ಗೆ ಮಾತಾಡ್ತೀರಾ ಖುಷಿ ವ್ಯಕ್ತಪಡಿಸ್ತೀರ ಏನು ಖುಷಿ ವಿಷಯ ಅಂತಂದರೆ ಮೊದಲನೇದಾಗಿ ನಾನು ಎಲ್ಲರಿಗೂ ನಮ್ಮ ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ನಮಸ್ಕಾರ ಹೇಳಕ್ಕೆ ಬಸ್ ಇಷ್ಟಪಡ್ತೀನಿ ಅದೇ ರೀತಿ ಇಲ್ಲಿ ಬಂದಂಥ ಪ್ರತಿಯೊಬ್ಬ ಗೆಸ್ಟರಿಗೂ ಗೆಸ್ಟ್ಗಳಿಗೂ ನನ್ನ ನಮಸ್ಕಾರಗಳು ಹೇಳಿದರು ಶಿವಾನಂದ ನೀಲಂಡವ್ರ ಅಂತೇಳಿ ಬೆಳಗಾವಿ ಅವನು ಹುಟ್ಟಿ ಬೆಳೆದಿದ್ದು ಹುಬ್ಬಳ್ಳಿ ಇಪ್ಪತ್ತು ವರ್ಷ ಹುಬ್ಬಳ್ಳಿಯಲ್ಲಿ ಜೀವನ ಹೋಗಿದೆ ಇನ್ನು ಇಪ್ಪತ್ತು ವರ್ಷ ಬೆಳಗಾವಿಯಲ್ಲಿ ನನಗೆ ಬೆಳಗಾವಿಯಲ್ಲಿ ನನ್ನ ಫ್ರೆಂಡು ಸಚಿನ್ ಎರಡು ಸಾವಿರದ ಎಂಟರಲ್ಲಿ ನಾನು ಸಚಿನ್ ರೂಮಲ್ಲಿ ಇರ್ತಾಯಿದ್ದೆ ನನಗಿಂತ ತುಂಬ ಜೂನಿಯರು ತುಂಬ ಜೂನಿಯರು ತುಂಬ ಸ್ಮಾರ್ಟ್ ಬಾಯ್ ಫಿಟ್ನೆಸ್ ಮೇಂಟೈನ್ ಇದ್ದ ಹಿಂಗೆ ಒಂದು ದಿವಸ ಮಾತಾಡ್ತಾ ಮಾತಾಡ್ತಾ ಅವನಿಗೆ ಸಿನಿಮಾ ಹುಚ್ಚಿತ್ತು ಅವಾಗಿಂದ ಹೇಳಿದ್ದೆ ಲೈಫಲ್ಲಿ ಏನಾದರೂ ದುಡ್ಡು ಬಂದರೆ ಹಂಡ್ರೆಡ್ ಪರ್ಸೆಂಟ್ ಏನಗೋಸ್ಕರ ಒಂದು ಸಿನಿಮಾ ಮಾಡ್ತೀನಿ ಅಂತ ಹೇಳಿದ್ದೆ ನಾನು ಅದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೂಡಿ ಬಂತು ಬಟ್ ಇಷ್ಟೆಲ್ಲ ಕಷ್ಟ ಇರುತ್ತೆ ನಂಗೆ ಗೊತ್ತಿರಲಿಲ್ಲ ಸಿನಿಮಾ ಇಂಡಸ್ಟ್ರಿ ಒಂದು ಸಿನಿಮಾ ಮಾಡಬೇಕಂದ್ರೆ ತುಂಬ ಕಷ್ಟ ಇದೆ ಬಟ್ ನಾನು ಎಂಜಾಯ್ ಮಾಡ್ತಾ ಮಾಡ್ತಾ ಸಿನಿಮಾ ಮಾಡಿದ್ದೀನಿ ತುಂಬ ಎಂಜಾಯ್ ಮಾಡ್ತಾ ಮಾಡ್ತಾ ಈ ಸಿನಿಮಾ ಮಾಡಿದ್ದೀನಿ ಯಾಕಂತಂದರೆ ನಾನು ಸಿನಿಮಾ ಇಂಡಸ್ಟ್ರಿಗೆ ಬರಲಿಕ್ಕೆ ಸಚಿನ್ ಕಾರಣ ನಾನು ಸಿನ್ ಸಿನಿಮಾ ಇಂಡಸ್ಟ್ರಿಗೆ ಬರೋ ಅವಶ್ಯಕತೆನೇ ಇರಲಿಲ್ಲ ಸಚಿನ್ ಕಮಿಟ್ಮೆಂಟ್ ಕೊಟ್ಟಿದ್ದೆ ಮಾಡ್ತೇನೆ ಅಂತೇಳಿ ಈ ಸಿನಿಮಾ ಸಿಂಧೆ ಸರ್ಗೆ ನಾವು ಭೇಟಿಯಾದಾಗ ಸಿಂಧೆ ಸರ್ ನಮಗೆ ಹೇಳಿದರು ಮೇಡಮ್ ಸಿಂಧೇ ಸರ್ ನಮಗೆ ಹೇಳಿದರು ನಿಮ್ಗೆ ಗೊತ್ತಿದೆ ಶಿವ ಸರ್ ನಿಮ್ಮನ್ನು ಒಬ್ಬ ದೊಡ್ಡ ಪ್ರೊಡ್ಯೂಸರನ್ನಾಗಿ ಮಾಡ್ತೀನಿ ಮತ್ತು ಸಚಿನಿಗೆ ಒಬ್ಬ ಸ್ಟಾರ್ ಮಾಡ್ತೀನಿ ಅಂತ ಅವರು ಹೇಳಿದರು ನಾನು ಆ ದಿವಸ ಹೇಳಿದ್ದೆ ಸರ್ ನಾನು ಪ್ರೊಡ್ಯೂಸರ್ ಅದೇನು ಅವಶ್ಯಕತೆ ಇಲ್ಲ ನಾನು ಇಂಡಸ್ಟ್ರಿಗೆ ಬರಲಿಕ್ಕೆ ಕಾರಣ ಹೀರೋ ಅವನು ಹೀರೋ ಆಗಲಿಕ್ಕೆ ನೀವೇನು ಮಾಡ್ತೀರಾ ಮಾಡಿ ನಾನು ಜೊತೆಗೆ ಇರ್ತೇನೆ ಅಂತ ಹೇಳಿದ್ದೆ ಅದೇ ರೀತಿ ನಾನು ಇಲ್ಲಿವರೆಗೆ ಜೊತೆಗೆ ನಿಂತಿದ್ದೇನೆ ಈ ಸಿನಿಮಾದಲ್ಲಿ ನಮಗೆ ಕೋವಿಡ್ ಬಂತು ಫಸ್ಟ್ ಟೈಮ್ ಇಂಡಸ್ಟ್ರಿಗೆ ಬಂದಿದ್ವಿ ಎರಡು ವರ್ಷ ಅನ್ನೆಸಸರಿ ಹೋಯಿತು ಬಟ್ ನಾವು ಕುಗಿರ್ಲಿಲ್ಲ ಬಟ್ ಈ ಸಿಂದೇಶ್ ಸರ್ ಯಾವಾಗ ತೀರ್ಕೊಂಡ್ರು ಅವಾಗ ಒಂದು ಸ್ವಲ್ಪ ಮಾನಸಿಕ ಹಿಂಸೆ ಆಗಿತ್ತು ಏನಪ್ಪ ಫಸ್ಟ್ ಟೈಮ್ ಇಂಡಸ್ಟ್ರಿಗೆ ಬಂದಿದ್ದೀವಿ ಕೋಟ್ಯಂತರ ರೂಪಾಯಿ ದುಡ್ಡು ಹಾಕಿದ್ದೀವಿ ಯಾಕಂದರೆ ನಾವು ಕೋಟ್ಯಾಧಿಪತಿಗಳಲ್ಲ ನಾರ್ಮಲ್ ಪೀಪಲ್ ಸಣ್ಣವ್ರು ಇದ್ದೀವಿ ಇಂಡಸ್ಟ್ರಿಗೆ ಸಿನಿಮಾ ಮಾಡೋಣ ಹೀರೋನು ಬೆಳೆಸೋಣ ಅಂತೇಳಿ ಬಂದಿದ್ವಿ ಸಿಂಧೇ ಸರ್ ತಿರ್ಗೊಂಡಾದಮೇಲೆ ಮತ್ತೆ ನಾವು ಬೆಳಗಾಂಗೆ ಹೋದಾಗ ಹೀರೋ ಹೇಳಿದೆ ಹೀರೋ ನಾನು ಇದ್ದೀನಿ ನಾನಿದ್ದೀನಿ ನೀನು ಹೀರೋ ಆಗೋವರೆಗೂ ನಾನು ಬಿಡೋಲ್ಲ ಅಂತ ನಾನು ಹೇಳಿದೆ ಆಮೇಲೆ ಐದು ಸಾಂಗ್ ಬ್ಯಾಲೆನ್ಸ್ ಇತ್ತು ಐದು ಸಾಂಗ್ ಬ್ಯಾಲೆನ್ಸ್ ನಮ್ಮ ಕೋರಿಯೋಗ್ರಾಫರ್ ಹೇಳಿದ್ರು ಇವಾಗ ಧನು ಮಾಸ್ಟ್ರ್ ಧನು ಮಾಸ್ಟ್ರ್ ನಾವೆಲ್ಲ ದುಬೈದಲ್ಲೇ ಎಂಜಾಯ್ ಮಾಡಿದ್ದೀವಿ ಒಂದು ಸಾಂಗ್ ಕೂಡ ಮಾಡಿದ್ವಿ ಅದಿತಿ ಪ್ರಭುದೇವ ಮೇಡಮ್ ಆಮೇಲೆ ಹೀರೋ ನಾವು ಎಲ್ಲರೂ ಎಂಜಾಯ್ ಮಾಡ್ತಾ ಮಾಡ್ತಾ ಸಿನಿಮಾ ಶೂಟಿಂಗ್ ಹೋಗಿ ಅದೇ ರೀತಿ ಇಮ್ರಾನ್ ಸರ್ದಾರಿ ಅವರು ಸನ್ನಿಲಿಯವನವರು ಸಾಂಗನ್ನು ತುಂಬ ಅಚ್ಚುಕಟ್ಟಾಗಿ ಮಾಡಿಕೊಟ್ರು ಅದೇ ರೀತಿ ಒಂದು ಫ್ರೆಂಡ್ಶಿಪ್ ಸಾಂಗ್ ಇದೆ ಆ ಸಾಂಗನ್ನು ಮುರಳಿ ಮಾಸ್ಟ್ರು ಚೆನ್ನಾಗಿ ಮಾಡಿಕೊಟ್ರು ಇದಕ್ಕೆಲ್ಲ ಕಾರಣ ನಮ್ಮ ಮ್ಯಾನೇಜರ್ಸ್ ಸಿದ್ದರಾಜು ಮತ್ತು ರಾಮಚಂದ್ರ ಅವರು ಇಬ್ಬರು ಇಬ್ಬರೂ ಸೇರಿ ನಮಗೆ ದಾರಿಯನ್ನು ತೋರಿಸಿದರು ಕೊರಿಯೋಗ್ರಾಫರ್ನ ಪರಿಚಯ ಮಾಡಿಸಿದರು ಅವ್ರಿಗೆ ಹೇಳಿದೆ ಏನು ಬೇಕು ಕೇಳಿ ಸಿನಿಮಾ ಸಾಂಗ್ ಯಾವುದೇ ಕಾರಣಕ್ಕೂ ಎಲ್ಲೂ ತಪ್ಪಬಾರ್ದು ಒಂದು ಸಣ್ಣ ಮಿಸ್ಟೇಕು ಆಗಬಾರ್ದು ಆ ರೀತಿ ನೀವು ಮಾಡಿ ಅಂತ ಹೇಳಿದೆ ಸರ್ ನಾವು ಇದ್ದೇವೆ ನಾವು ಚೆನ್ನಾಗಿ ಮಾಡಿಕೊಡ್ತೇವೆ ಅಂತ ಹೇಳಿದರು ಐದು ಸಾಂಗ್ ನಮ್ಮ ಸಿನಿಮಾದಲ್ಲಿದೆ ಐದು ಸಾಂಗ್ ತುಂಬ ಚೆನ್ನಾಗಿ ಬಂದಿದ್ದಾವೆ ನಮ್ಮ ಸಿನಿಮಾ ಕಂಪ್ಲೀಟ್ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ ನೋಡಿದ ಮೇಲೆ ನನಗೂ ಕೂಡ ತುಂಬ ಕಾನ್ಫಿಡೆನ್ಸ್ ಬಂದಿದೆ ಈ ಸಿನಿಮಾ ಹಂಡ್ರೆಡ್ ಪರ್ಸೆಂಟ್ ನಾವು ಗೆದ್ದ ಗೆಲ್ತೀವಿ ಯಾಕಂತಂದರೆ ಉತ್ತರ ಕರ್ನಾಟಕದಿಂದ ಇಲ್ಲಿ ನನ್ನ ಫ್ರೆಂಡ್ಸ್ ಬಂದಿದ್ದಾರೆ ಮುಕ್ತಾರ್ ಮುದ್ಗಲ್ ಅಂತೇಳಿ ಗಂಗಾವತಿಯವರು ಅದೇ ರೀತಿ ಶಿವಾಜಿ ಅಂತೇಳಿ ಹೊಸಪೇಟದವರು ಬಾಗಲಕೋಟಿಂದ ಹಸನ್ ಬೇವರ್ ಅಂತೇಳಿ ಇನ್ನೊಬ್ಬರು ಆರ್ ಡಿ ಬಾಬು ಜೂನಿಯರ್ ಉಪೇಂದ್ರ ಅಂತೇಳಿ ಅದೇ ರೀತಿ ಬೆಳಗಾವಿಯಿಂದ ಮಂಜು ಗಡ್ಡೆಣ್ಣವ್ರು ಅಂತೇಳಿ ಸ್ವಂತ ಪಾಕೆಟಿಂದ ದುಡ್ಡು ಖರ್ಚು ಮಾಡಿ ಲಕ್ಷಾಂತರ ರೂಪಾಯಿ ದುಡ್ಡು ಖರ್ಚು ಮಾಡಿ ಮನೆ ಮನೆಗೆ ಚಾಂಪಿಯನ್ ಸಿನಿಮಾ ಮುಡಿಸ್ತಿದ್ದಾರೆ ಉತ್ತರ ಕರ್ನಾಟಕದಲ್ಲಿ ಸ್ವಂತ ದುಡ್ಡು ಖರ್ಚು ಮಾಡಿ ಮನೆ ಮನೆಗೆ ರೀಚ್ ಮಾಡಿಸ್ತಾ ಇದ್ದಾರೆ ಇದು ಇನ್ನೋರಿಗೆ ಯಾರೂ ಮಾಡಿಲ್ಲ ಮಾಡೋದೂ ಇಲ್ಲ ಇನ್ನೋರಿಗೆ ಯಾರೂ ಮಾಡಿಲ್ಲ ಮಾಡೋದಿಲ್ಲ ಯಾಕಂತಂದರೆ ನಾನು ಒಳ್ಳೆ ಫ್ರೆಂಡ್ಸ್ ಇದ್ದಾರೆ ಎಲ್ಲರ ಹತ್ರ ಕಾರ್ ಇದೆ ಒಳ್ಳೆ ಮನೆ ಇದೆ ಒಳ್ಳೆ ಲೈಫ್ ಇದೆ ಆದರೂ ಕೂಡ ರೋಡಿಗೆ ಇಳಿದು ಕೆಲಸ ಮಾಡ್ತಿದ್ದಾರೆ ಹಸನ್ ಸೆಲ್ಯೂಟಪ್ಪ ಈ ಸ್ಟೇಜ್ ಮೇಲೆ ಹೇಳ್ತೇನೆ ಮುಕ್ತಾರ ಬಾಯ್ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ತುಂಬ ಕಷ್ಟ ಬೀಳ್ತಾ ಇದ್ದೀರಿ ತುಂಬ ಓಡಾಡ್ತಾ ಇದ್ದೀರಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸಾಕಷ್ಟು ಟಾಟಾ ಎಸಿಗೆ ಟಾಟಾ ಎ ಸಿ ಗೊತ್ತಲ್ಲ ಟಾಟಾ ಎಸ್ ಕಮರ್ಷಿಯಲ್ ವೆಹಿಕಲ್ಗೆ ಅವಕ್ಕೆಲ್ಲ ಸ್ವತಃ ಖರ್ಚು ಮಾಡಿ ನಮ್ಮ ಸಿನಿಮಾ ಬ್ಯಾನರ್ ಹಚ್ಚಿ ಓಡಾಡ್ತಾ ಇದ್ದಾರೆ ಎಲ್ಲ ಕಡೆ ನಮ್ಮ ಸ್ಟೀಕರ್ ಹಚ್ತಾ ಇದ್ದಾರೆ ನಮ್ಮ ಪಂಪ್ಲೇಂಟ್ಸ್ ಹಚ್ತಾ ಇದ್ದಾರೆ ಆಮೇಲೆ ಆಲಮಟ್ಟಿ ಡ್ಯಾಮಲ್ಲಿ ಲೇಸರ್ ಶೋ ಅಲ್ಲಿ ನಮ್ಮ ಚಾಂಪಿಯನ್ನ ಟೀಸರ್ ಮತ್ತು ಸಾಂಗನ್ನು ಪ್ಲೇ ಮಾಡಿಸ್ತಾ ಇದ್ದಾರೆ ಏನೆಲ್ಲ ಮಾಡ್ತಾ ಇದ್ದಾರೆ ಸಾಕಷ್ಟು ಕೆಲಸ ಮಾಡ್ತಾ ಇದ್ದಾರೆ ಲಕ್ಷಾಂತರ ಜನಗಳಿಗೆ ಆಲ್ರೆಡಿ ನಮ್ಮ ಸಿನಿಮಾ ರೀಚ್ ಮಾಡಿಸಿದ್ದಾರೆ ನಾವು ಇನ್ನೂ ಟ್ರೈಲರ್ ಬಿಟ್ಟಿಲ್ಲ ಇವತ್ತು ಬಿಡ್ತಾ ಇದ್ದೇವೆ ಅದಕ್ಕಿಂತ ಮುಂಚೆ ಲಕ್ಷಾಂತರ ಜನಗಳಿಗೆ ನಮ್ಮ ಸಿನಿಮಾದ ಕಂಟೆಂಟನ್ನು ರೀಚ್ ಮಾಡಿಸಿದ್ದಾರೆ ನಿಮಗೆಲ್ಲರಿಗೂ ಧನ್ಯವಾದಗಳು ಅದೇ ರೀತಿ ಈ ವೇದಿಕೆ ಮುಖಾಂತರ ನಾನು ಎಲ್ಲರಿಗೂ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಮ್ಮ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಕರ್ನಾಟಕದಂಥ ಎಲ್ಲ ಜನ ನಮ್ಮ ಸಿನಿಮಾ ಇಷ್ಟಪಡ್ತಾರೆ ಆಮೇಲೆ ಇವ್ರ ಫ್ರೆಂಡ್ಶಿಪ್ ಬಗ್ಗೆ ಹೇಳ್ತಾಯಿದ್ರು ಯಾಕೆ ಎಲ್ಲು ಸರ್ ಹೇಳ್ತಾ ಇದ್ರು ವೆಲ್ಲು ಸರ್ ನನಗೆ ನಲವತ್ತೆರಡು ವರ್ಷ ಸರ್ ಈಗ ನಲವತ್ತೇಳು ವರ್ಷ ಹೆಂಗೆ ಹೋಗಿದೆ ಗೊತ್ತಾಗಿಲ್ಲ ಇನ್ನೊಂದು ನಲ್ವತ್ತೆರಡು ವರ್ಷ ಇರುತ್ತೋ ಇಲ್ಲೋ ಗೊತ್ತೂ ಇಲ್ಲ ಯಾಕೆ ಕಚ್ಚಾಡ್ತಾ ಇದ್ದೀವಿ ಗೊತ್ತಿಲ್ಲ ಹೀರೋ ನನಗೆ ಯಾವಾಗ ಹೇಳ್ತಿರ್ತಾನೆ ಹೀರೋ ನಾನು ಮಾತಾಡುವಾಗ ಶಿವ ಲೈಫಲ್ಲಿ ದುಡ್ಡೇ ಇಂಪಾರ್ಟೆಂಟ್ ಅಲ್ಲ ದುಡ್ಡು ಇಂಪಾರ್ಟೆಂಟ್ ಅಲ್ಲ ಆದರೂ ನಮಗೆ ಬೇಕು ದುಡ್ಡು ಇಂಪಾರ್ಟ್ ದುಡ್ಡುಗೋಸ್ಕರ ಕೆಲಸ ಮಾಡೋದು ಬೇಡ ನಮ್ಮ ಪ್ರಾಮಾಣಿಕತೆ ನಾವು ತೋರ್ಸು ನಮ್ಮ ಫ್ರೆಂಡ್ಶಿಪ್ ಇಡೀ ಜಗತ್ತಿಗೆ ತೋರಿಸೋಣ ನಾವು ಎಷ್ಟೇ ಕಷ್ಟ ಬಂದರೂ ನಾವು ಬೆಳೆಯೋಣ ಕೂಡಿರೋಣ ಸಿನಿಮಾ ಗೆಲ್ಲಿ ಸೋಲ್ಲಿ ಹೀರೋಗ್ ನಾನು ಹೇಳಿದ್ದೀನಿ ಗೆದ್ದರೂ ಅಷ್ಟೇ ಬಿಟ್ಟರೂ ಅಷ್ಟೇ ಮೈ ಹ್ಞೂನಾ ಹೀರೋ ಜಪ್ತಕ್ತೂ ಹೀರೋ ನೈ ಬನ್ಯಾಗ ಮೈ ಮೈತಾರೆ ಸಾಥ್ ಹ್ಞೂ ಓಕೆ ಏ ಏ ಮೇರ ವಾದ ಜೀವನ ಅಂದರೆ ದುಡ್ಡು ನೋಡಿ ದುಡ್ಡು ಗಳಿಸಲಿಕ್ಕೆ ಸಾಕಷ್ಟು ದಾರಿ ಇರುತ್ತೆ ಎಲ್ಲರಿಗೂ ಗೊತ್ತಿದೆ ಸಿನಿಮಾದಲ್ಲಿ ದುಡ್ಡು ಗಳಿಸ್ಬೇಕಂತ ಬರೋರು ಬೇರೆ ಫ್ಯಾಷನಿಟಿ ಪ್ರೊಡ್ಯೂಸರ್ಸ್ ತುಂಬ ಜನ ಬರ್ತಾರೆ ಉತ್ತರ ಕನ್ನಡದವರು ಬಂದು ಹಾಳಾಗ ಹೋಗಿದ್ದಾರೆ ನಿಜವಾಗ್ಲು ಸತ್ಯ ಹೇಳ್ತಾ ಇದ್ದೀನಿ ನಾನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಶೂಟಿಂಗ್ ಮಾಡಿದ್ದೀನಿ ಈ ಸ್ಟಾರ್ಟ್ ಮಾಡಿದ್ದೀವಿ ಸಿನಿಮಾ ಸ್ಟಾರ್ಟ್ ಮಾಡಿದ ಮೇಲೆ ಪ್ರಾಮಾಣಿಕವಾಗಿ ನನ್ನಲ್ಲಿ ನನ್ನ ಜೊತೆ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಗೊತ್ತಿದೆ ನಮ್ಮ ಲೈಫ್ ಸ್ಟೈಲೇ ಬೇರೆ ಇದೆ ನಮ್ಮ ಲೈಫ್ ಸ್ಟೈಲ್ ತುಂಬ ವಿಚಿತ್ರವಾದಂಥ ಲೈಫ್ ಸ್ಟೈಲ್ ಇದೆ ಹೆಣ್ಣು ಹಣ್ಣು ಮಣ್ಣು ಈ ವಿಷಯಕ್ಕೆ ನಾವು ತಿರುಗಿ ನೋಡಲ್ಲ ನಮಗೆ ಗೆಲ್ಲಬೇಕು ಅನ್ನೋದು ಒಂದೇ ಒಂದು ಗುರಿ ನೀವೆಲ್ಲರೂ ನೋಡಿದ್ರಲ್ಲ ನಮ್ಮ ಹೀರೋನ ಎಫರ್ಟ್ ನೋಡಿದ್ರಲ್ಲ ಎರಡು ಕೆ ಜಿ ಇದ್ದ ಸಿನಿಮಾ ಶೂಟಿಂಗ್ ಆಗೋಕ್ಕಿಂತ ಮುಂಚೆ ಸಿಂದೇಶ್ ಸರ್ ಹೇಳಿದರು ಸಚಿನ್ ಇಪ್ಪತ್ತೆರಡು ಇಪ್ಪತ್ತ್ಮೂರು ವರ್ಷದ ಹುಡುಗ ಕಾಣಬೇಕು ಆ ರೀತಿ ಆದಮೇಲೆ ಶೂಟಿಂಗ್ ಸ್ಟಾರ್ಟ್ ಮಾಡ್ದೆ ಅಂತ ಹೇಳಿದ್ಮೇಲೆ ನನ್ನ ಗೆಳೆಯ ನಲವತ್ತೈದು ದಿವಸದಲ್ಲಿ ಇಪ್ಪತ್ತೆರಡು ಕೆ ಜಿ ಕಡಿಮೆ ಮಾಡಿದ್ದ ತೂಕ ಯಾಕಂದರೆ ಅವನಿಗೂ ಗೊತ್ತಿದೆ ಚಾಲೆಂಜ್ ಇದೆ ನಮಗೆ ಒಂದೇ ಒಂದು ಗುರಿ ನಾವು ಗೆಲ್ಲಬೇಕು ಗೆಲ್ಲಬೇಕು ಇವತ್ತು ನಿಮಗೆ ಗೊಲ ಒಂದು ಸತ್ಯ ಹೇಳ್ತೇನೆ ಒಂದು ತಿಂಗಳು ಆಲ್ರೆಡಿ ನಾನು ಮತ್ತು ನಮ್ಮ ಹೀರೋ ಆಲ್ರೆಡಿ ಉತ್ತರ ಕರ್ನಾಟಕ ಸುತ್ತಾಡ್ಬಿಟ್ಟಿದ್ದೀವಿ ಆಲ್ರೆಡಿ ಗ್ರೌಂಡ್ ವರ್ಕ್ ಮಾಡಿಬಿಟ್ಟಿದ್ದೀವಿ ನಾವು ಇವಾಗೆಲ್ಲ ಎಲ್ಲರೂ ಕಡೆ ಜನ ಇದ್ದಾರೆ ನಮಗೆ ಸರ್ ಸಿನಿಮಾ ಯಾವಾಗ ರಿಲೀಸ್ ಮಾಡ್ತೀರಾ ಯಾವಾಗ ರಿಲೀಸ್ ಮಾಡ್ತೀರಾ ಯಾವಾಗ ರಿಲೀಸ್ ಮಾಡ್ತೀರಾ ಯಾವಾಗ ರಿಲೀಸ್ ಮಾಡ್ತೀರಾ ಮಾಡ್ತಾರೆ ತಡ್ಕೊಳ್ರಪ್ಪ ಎಲ್ಲರಿಗೂ ಹೇಳ್ತಾ ಇದ್ದೀವಿ ನಾವು